ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಾರ್ಚ್ 5ರಂದು ತುಮಕೂರಿನಲ್ಲಿ ಬಿಜೆಪಿಯಿಂದ ವಿಜಯ ಸಂಕಲ್ಪ ಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ರಾಜ್ಯಾದ್ಯಂತ ಬಿಜೆಪಿಯಿಂದ ವಿಜಯ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ದು, ಮಾರ್ಚ್ 5ರಂದು ತುಮಕೂರಿನಲ್ಲಿ ಯಾತ್ರೆ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಿಳಿಸಿದರು. ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ತಿಳಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುವ ನಿಟ್ಟನಲ್ಲಿ ಈ ವಿಜಯ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಯಾತ್ರೆಯಲ್ಲಿ ರಾಜ್ಯ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಫಲಾನುಭವಿಗಳ ಪಟ್ಟಿ ಸಿದ್ದಗೊಳಿಸಲಾಗಿದೆ. ರೈತರಿಗೆ ಅನೇಕ ಯೋಜನೆ ಮೂಲಕ ಅನುಕೂಲ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಮಾರ್ಚ್ 5ರಂದು ನಗರದ ಗ್ರಂಥಾಲಯ ಆವರಣದಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ದೊರೆಯಲಿದೆ. ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಇನ್ನು ತುಮಕೂರು ಸ್ಮಾರ್ಟ್ ಸಿಟಿ ಕಾಮಗಾರಿ ಭರದಿಂದ ಸಾಗಿದೆ. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗುವುದು. ತುಮಕೂರು 53ರಿಂದ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಹೊಸದಾಗಿ ನಿರ್ಮಿಸಲಾಗುವುದು. 5 ಅಂತಸ್ತಿನ ಕಟ್ಟಡ ನಿರ್ಮಾಣದೊಂದಿಗೆ ಸುಸಜ್ಜಿತ ಪಾರ್ಕಿಂಗ್, ಸೆಲ್ಲರ್, ಶಾಪಿಂಗ್ ಮಾಲ್, ಅತ್ಯುತ್ತಮ ಹೋಟೆಲ್ ಸೇರಿದಂತೆ ಹಲವು ಸೌಲಭ್ಯ ಇರಲಿದೆ. ಇನ್ನೆರಡು ತಿಂಗಳಲ್ಲಿ ಕಾಮಗಾರಿ ಆರಂಭವಾಗಬಹುದು ಎಂದು ತಿಳಿಸಿದರು. ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳಿದಾಗೆ 2-3 ಫ್ಲೋರ್ ಬಸ್ ನಿಲ್ದಾಣ ಮಾಡಕ್ಕೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಒಂದು ಫ್ಲೋರ್ ಫುಲ್ ಆಗಿರ್ತಾರೆ. ಸಾಕಷ್ಟು ಅವಶ್ಯಕತೆ ಇದೆ ಪಾರ್ಕಿಂಗಿಗೆ. ಈ ಒಂದು ನಿಟ್ಟಿನಲ್ಲಿ ಆ ಬಸ್ ಸ್ಟ್ಯಾಂಡ್ ಆದವರೆಗೂ ಕೂಡ ನಮ್ಮ ಏನ್ ಹಳೆ ಡಿಪೋ ಇದೆ ಆ ಜೆಸಿ ರೋಡ್ ಬಂದಂಗೆ, ಆ ಒಂದು ಡಿಪೋನ ಆಲ್ಟರ್ ಮಾಡ್ಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡ್ ತಕ್ಷಣಕ್ಕೆ ಸ್ಟ್ಯಾಂಡ್ ಬೈ ಆಗಿ ಮಾಡ್ಕೊಂತಾರೆ. ಆ ಎರಡು ರೋಡ್ ಉಪಯೋಗಿಸ್ತಾರೆ. ಎಂಟ್ರಿ ಈ ಕಡೆಯಿಂದ ಏನು ಕಪಾಲಿ ಒಟ್ಟು ಈ ಕಡೆ ಇರುವಂತಹ ರೋಡ್ ಇಂದ ಎಂಟ್ರಿ ಎಕ್ಸಿಟ್ ಪ್ರಶಾಂತ್ ಥಿಯೇಟರ್ ಆ ಕಡೆಯಿಂದ ಓಪನ್ ಮಾಡ್ಕೊಂಡು ಇರೋ ಒಂದು ಡಿಪೋ ಏನಿದೆ ಜೆಸಿ ರೋಡ್ ಗೆ ಅಂಟ್ಕೊಂಡಂಗೆ ಇರುವಂತದ್ದು ಅಂದ್ಕೊಂಡಿರುವಂತದ್ದು ಅದನ್ನ ತಕ್ಷಣಕ್ಕೆ ಸ್ಟ್ಯಾಂಡ್ ಬೈ ಆಗಿ ಉಪಯೋಗಿಸ್ಕೊತಾರೆ. ನಾಗರಿಕರು ಎಲ್ಲರೂ ಕೂಡ ಸಹಕರಿಸಿದ್ರೆ ಅತ್ಯುತ್ತಮವಾದಂತ ಒಂದು ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ತುಮಕೂರಿಗೆ ಅದು ಬರಲಿದೆ. ಕಂಪ್ಲೀಟ್ ಆಗಿ ಸ್ಮಾರ್ಟ್ ಸಿಟಿ ದುಡ್ಡು ಅದರಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಸ್ಮಾರ್ಟ್ ಸಿಟಿ ಬಂದಿದ್ದು ನರೇಂದ್ರ ಮೋದಿ ಅವರ ಒಂದು ಯೋಜನೆಯಿಂದ ಅಲ್ಲಿಂದ ದುಡ್ಡು ಬಂದಿದೆ. ರಾಜ್ಯ ಸರ್ಕಾರನು ಕೂಡ ಸಹಭಾಗಿತ್ವ ಇದೆ ಅದರಲ್ಲಿ. ಯಾವಾಗ ಚಾಲನೆ ಕೊಡ್ತೀರಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್? 5-6 ಜನ ಅಪ್ರೂವ್ ಮಾಡ್ಬೇಕು ಸರ್. ಅದನ್ನ ಚಾಲನೆ ಯಾವಾಗ ಆಗುತ್ತೀರಿ? ಅದ ಇನ್ನೊಂದು ತಿಂಗಳು 2 ತಿಂಗಳಾಗ್ಬೋದು. ಡಿಪಿಆರ್ ಎಲ್ಲ ರೆಡಿ ಮಾಡ್ತಿದ್ರೆ ಸ್ವಲ್ಪ ಬದಲಾವಣೆ ಎಲ್ಲ ನೋಡ್ಬೇಕಲ್ಲ. ಯಾವ್ದಾವ ತರ ತುಮಕೂರು ಹೊಂದ್ಕೊಂಡಂಗೆ ನಮ್ಮ ಕತ್ ಕೇಳಿದರೆ ತುಮಕೂರು MDಗಳು ಎಲ್ಲಾನು ಕೂಡ ಇನ್ಪುಟ್ಸ್ ಕೊಟ್ಟಿದೀವಿ, ಏನೇನು ಉಪಯೋಗ ಆಗ್ಬೇಕು ಅಂತವನ್ನೆಲ್ಲ ಇಟ್ಕೊಂಡು ಕಂಪ್ಲೀಟ್ ಆಗಿ ಒಂಥರ ಗ್ರೀನ್ ಸ್ಟ್ರಕ್ಚರ್ ತರ ಹೆಚ್ಚಿಗೆ ಎನರ್ಜಿ ಕನ್ಸ್ಯೂಮ್ ಆಗಬಾರ್ದು ಆ ತರ ಒಂದು ಡಿಸೈನ್ ಮಾಡ್ತಿದ್ದಾರೆ. ಮತ್ತೆ ತುಮಕೂರಿಗೆ ಅನುಕೂಲ ಆಗುವಂತ ಒಂದು ಡಿಸೈನ್ ಈ ತೆಂಗಿನ ಮರ ಈ ತರದ ಏನೋ ಹಾಕ್ಬೇಕು ಅಂತ ಕೂಡ ಅದರಲ್ಲಿ ಒಂದು ಸ್ವಲ್ಪ ತರನಾಡ ಅನ್ನೋದನ್ನ ಆ ಥೀಮ್ ನ ಒಂದು ನೋಡ್ತಾ ಇದ್ರೆ ಅದನ್ನು ಫೈನಲ್ ಆಗಿಲ್ಲ. ಹೇಳಿ ಸರ್. ಮುಖಂಡರಾದ ಶಿವಪ್ರಸಾದ್, ಹೆಬ್ಬಾಕ ರವಿ, ಸದಾಶಿವಯ್ಯ, ಪದ್ಮಾ, ಹಾಲನೂರು ಲೇಪಾಕ್ಷಿ ಇತರರು ಇದ್ದರು. ತುಮಕೂರಿನ ಕೋತಿ ತೋಪಿನಲ್ಲಿ ಅನಾರೋಗ್ಯದಿಂದ ಸತ್ತ ಕೋತಿಗೆ ಯುವಕರು ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವುದು ಮನುಷ್ಯರಾದ ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಮನುಷ್ಯನ ಸ್ವಾರ್ಥ ಹಾಗೂ ಪ್ರಾಣಿ ಪಕ್ಷಿಗಳ ಬಗೆಗಿನ ಅಸಡೆಯಿಂದ ಪ್ರಾಣಿ ಸಂಕುಲವೇ ನಶಿಸುವ ಹಂತಕ್ಕೆ ಹೋಗುತ್ತಿರುವುದು ವಿಪರ್ಯಾಸ. ಅದೇ ರೀತಿ ತುಮಕೂರು ನಗರದ ಕೋತಿ ತೋಪಿನಲ್ಲಿ ಕೋತಿಯೊಂದು ಪ್ರಾಣ ಬಿಟ್ಟಿದೆ. ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಓಡಾಡುತ್ತಾ ಯಾರಿಗೂ ತೊಂದರೆ ನೀಡದೆ ಜನರೊಂದಿಗೆ ಬೆರೆತಿದ್ದ ಕೋತಿ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿದೆ. ಕೋತಿಯ ಸಾವಿನ ಸುದ್ದಿ ತಿಳಿಯುತ್ತಲೇ ಈ ಭಾಗದ ಯುವಕರು ಸೇರಿ ಸತ್ತ ಕೋತಿಗೆ ಪೂಜೆ ಸಲ್ಲಿಸಿ ಅದಕ್ಕೆ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಈ ವೇಳೆ ಯುವಕರು ತಮ್ಮ ಕೈಲಾದಷ್ಟು ದುಡ್ಡು ಹಾಕಿ ಕೋತಿಗೆ ಮಂಟಪ ಕಟ್ಟಲು ನಿರ್ಧರಿಸಿದರು. ಇನ್ನು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಬೇಸಿಗೆ ಕಾಲದಲ್ಲಿ ತಮ್ಮ ಮನೆಗಳ ಮೇಲೆ ಬಟ್ಲು ಮಡಿಕೆಯಲ್ಲಿ ನೀರು ಇಟ್ಟರೆ ಪ್ರಾಣಿ ಪಕ್ಷಿಗಳು ಕುಡಿದು ದಾಹ ತೀರಿಸಿಕೊಳ್ತವೆ. ಈ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಎಂಬುದು ಯುವಕರ ಆಗ್ರಹವಾಗಿತ್ತು. ಒಟ್ಟಾರೆ ಸತ್ತ ಕೋತಿಗೆ ಸಂಸ್ಕಾರ ನೆರವೇರಿಸುವ ಮೂಲಕ ಯುವಕರು ಮಾನವೀಯತೆ ಮೆರೆದಿದ್ದಾರೆ. ರೈತರ ಬೆಳೆ ನಷ್ಟಕ್ಕೆ ಕೂಡಲೇ ಪರಿಹಾರ ನೀಡಿ ಎಂದು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಅಧ್ಯಕ್ಷೆ ಲತಾ ರವಿಕುಮಾರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯು ಬರ ಪೀಡಿತವೆಂದು ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಬೆಳೆ ನಷ್ಟದ ವಾಸ್ತವಿಕ ಪರಿಸ್ಥಿತಿ ಅರಿತು 15 ದಿನಗಳೊಳಗಾಗಿ ಸಂಕಷ್ಟದಲ್ಲಿರುವ ಅರ್ಹ ರೈತರ ಖಾತೆಗೆ ಪರಿಹಾರ ಧನವನ್ನು ಜಮಾ ಮಾಡಬೇಕೆಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರಿಗೆ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 9551 ರೈತರ ಅರ್ಜಿಗಳು ತಿರಸ್ಕಾರಗೊಂಡಿರುವ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಬಗ್ಗೆ ಅವರು ಪ್ರಶ್ನಿಸಿದಾಗ,
ಜಂಟಿ ಕೃಷಿ ನಿರ್ದೇಶಕ ಜಯಸ್ವಾಮಿ ಉತ್ತರಿಸುತ್ತಾ ಬ್ಯಾಂಕ್ ಹಾಗೂ ವಿಮಾ ಕಂಪನಿಗಳ ಲೋಪದೋಷದಿಂದ ಅರ್ಜಿಗಳು ತಿರಸ್ಕೃತವಾಗಿವೆ. ಬೆಳೆ ನಷ್ಟ ಪರಿಹಾರ ಧನವನ್ನು ವಿತರಿಸಲು ಕೇಂದ್ರ ಸರ್ಕಾರದಿಂದ ಈಗಾಗಲೇ 681 ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಅರ್ಹ ಫಲಾನುಭವಿಗಳ ಖಾತೆಗೆ ತ್ವರಿತವಾಗಿ ಜಮಾ ಮಾಡಲಾಗುವುದೆಂದು ತಿಳಿಸಿದರು. ಭಾರತ ಸರ್ಕಾರವು ಸಣ್ಣ ಮತ್ತು ಅತಿಸಣ್ಣ ರೈತರ ಆದಾಯ ವೃದ್ಧಿಸಿಕೊಳ್ಳಲು ಅನುವಾಗುವಂತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 2 ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರಿಗೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು 3 ಸಮಾನ ಕಂತುಗಳಲ್ಲಿ ನೀಡುವ ಯೋಜನೆ ಬಗ್ಗೆ ರೈತರಿಗೆ ಹೆಚ್ಚು ಮಾಹಿತಿ ನೀಡಿ ಸೌಲಭ್ಯ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಬೇಕು ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಡಿಎಚ್ಒ ಡಾ ಚಂದ್ರಿಕಾ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇದ್ದರು. ವೀರಯೋಧ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ಭಾರತಕ್ಕೆ ವಾಪಸಾದ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಕನ್ನಡ ಜಾಗೃತ ವೇದಿಕೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಿಂತಾಮಣಿಯಲ್ಲಿ ವೀರಯೋಧ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ಭಾರತಕ್ಕೆ ವಾಪಸಾದ ಹಿನ್ನೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ನಗರದ ಬೆಂಗಳೂರು ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ದುಲ್ ಕಲಾಂ ನಾಗರಾಜ್, ಪಾಕಿಸ್ತಾನ ತನ್ನ ನರಿಬುದ್ದಿ ಬಿಡುವುದಿಲ್ಲ, ತಕ್ಕ ಪಾಠ ಕಲಿಸಬೇಕೆಂದು ಒತ್ತಾಯಿಸಿದರು. ಪಾಕ್ಗೆ ಸೆರೆ ಸಿಕ್ಕರೂ ಎದೆಗುಂದದೆ ದೇಶ ರಕ್ಷಣೆಗೆ ಕಂಕಣ ತೊಟ್ಟು ಅಭಿನಂದನ್ ದೇಶ ಹುಲಿ ಎಂಬ ಕೆಲವು ಮುಖಂಡರು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು. ಮಧುಗಿರಿಯಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದಿಂದ ಬಿಡುಗಡೆ ಹೊಂದಿದ್ದಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ಸಂಭ್ರಮಿಸಿದರು. ಮಧುಗಿರಿಯಲ್ಲಿ ಬಿಜೆಪಿ ಪಕ್ಷದವರು ದಂಡಿನ ಮಾರಪ್ಪನ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಿದರು. ಈ ದೇಶದ ಹೆಮ್ಮೆಯ ಪುತ್ರ ವಾಯುಸೇನೆಯ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡಿಸಿರುವುದನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಂತೋಷದ ವಿಷಯ ಹಾಗೂ ಸುದಿನ. ನಮ್ಮ ಸಂಕಲ್ಪ ಯಾತ್ರೆ ಹಾಗೂ ದೇಶದ ಸರ್ವತೋಮುಖ ಅಭಿವೃದ್ದಿಗೆ ಕೆಲಸ ಮಾಡುತ್ತಾ ಈ ದೇಶದ ಮೆಚ್ಚುಗೆಯ ಹೆಮ್ಮೆಯ ಪುತ್ರನಾಗಿ ಇವತ್ತು ಈ ದೇಶವನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರು ಎಂದರು. ಆದುದರಿಂದ ಅವರು ಮಾಡಿರುವ ಅನೇಕ ಅಭಿವೃದ್ದಿ ಕಾರ್ಯಗಳನ್ನು ಮೆಚ್ಚಿ ಇನ್ನೊಮ್ಮೆ ಗೆಲ್ಲಿಸಿಕೊಡಬೇಕಾಗಿ ವಿನಂತಿ. ಕೆಲವೇ ದಿನಗಳಲ್ಲಿ ಚುನಾವಣೆಯೂ ಬರುತ್ತದೆ, ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅವರ ಅಭಿವೃದ್ದಿ ಕಾರ್ಯಕ್ರಮಗಳಾದ ರೈತರ, ಕೃಷಿಕರ, ಕಾರ್ಮಿಕರ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಈ ದೇಶದಲ್ಲಿ 5 ಲಕ್ಷದವರೆಗಿನ ಆದಾಯ ತೆರಿಗೆಯನ್ನು ರದ್ದು ಮಾಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳು ದೇಶದ ಜನರಿಗೆ ಮೆಚ್ಚುಗೆಯಾಗಿದೆ. ಈ ದೇಶವು ಸದೃಢವಾಗಬೇಕಾದರೆ ಮತ್ತೊಮ್ಮೆ ನರೇಂದ್ರ ಮೋದಿರವರನ್ನ ಪ್ರಧಾನಿಯನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಎಸ್ಸಿ ರಮೇಶ್ ರೆಡ್ಡಿರವರು ತಿಳಿಸಿದರು. ಎಲ್ಲ ಕಾರ್ಯಯೋಜನೆಗಳನ್ನ ಜನರಿಗೆ ಮನದಟ್ಟು ಮಾಡಿ ಅವರ ಮುಖಾಂತರ ಒಂದು ಈ ಓಟ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಧುಗಿರಿ ಕ್ಷೇತ್ರದಲ್ಲೂ ಕೂಡ ನಾವು ಮಾಡಿಸಿ ಇಲ್ಲಿ ತುಮಕೂರಿನ ಏನು ಸಂಸದರನ್ನ ಗೆಲ್ಲಿಸುವಂತದಕ್ಕೆ ನಾವೆಲ್ಲ ಪಣ ತೊಡ್ತಾ ಇದ್ದೀವಿ. ಈ ಮುಖಾಂತರ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅಂತ ಅನ್ನೋದು ಯಾವುದೇ ಸಂದೇಶ ಇಲ್ಲ. ಇವತ್ತು ಎಲ್ಲ ಕೂಡ ಜನರು ಯೋಚನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿಗೆ ಓಟ್ ಕೊಡಬೇಕು ಅಂತ ಅನ್ನೋದನ್ನ ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡು ಈ ಶ್ರೀಸಾಮಾನ್ಯರು ಮತ್ತೆ ಎಲ್ಲ ನಾಗರಿಕ ಬಂಧುಗಳು ಇವತ್ತು ದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆನ ಕಂಡು ಇವತ್ತು ಮೋದಿಗೆ ಓಟ್ ಕೊಡಬೇಕು, ಬಿಜೆಪಿಗೆ ಓಟ್ ಕೊಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಇವತ್ತು ತುಂಬಿಕೊಂಡಿದ್ದಾರೆ. ಆ ರೀತಿಯಾಗಿ ಇವತ್ತು ಜನ ಓಟ್ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಲೋಕಸಭೆಗೆ ಅಂತ ಅನ್ನೋದನ್ನ ನಿಮ್ಮ ರ್ಯಾಲಿಯಲ್ಲಿ ಸುರೇಶ್, ದೀಕ್ಷಿತ್, ಮೋಹನ್ ರಾಜ್, ರವಿ, ಲೋಕೇಶ್, ಶಿವಶಂಕರ್, ಅನಿಲ್ ತಿಮ್ಮಣ್ಣ ಹಾಗೂ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಿಂತಾಮಣಿಯಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಕಮಲ ಸಂದೇಶ ಸಾರುವುದರ ಮೂಲಕ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಕಮಲ ಸಂದೇಶ ಸಾರುವುದರ ಮುಖಾಂತರ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಹೊರಹೊಲೆಯಿಂದ ಕನ್ನಂಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಯಿತು. ಬೈಕ್ ರ್ಯಾಲಿಯನ್ನು ಯುವ ಮುಖಂಡ ಮಡಿಕೇರಿ ಅರುಣ್ಬಾಬು ಯುವ ಮೋರ್ಚಾ ಅಧ್ಯಕ್ಷರಾದ ಕೊರಂಟಹಳ್ಳಿ ಮಂಜುನಾಥ್ ಚಾಲನೆ ನೀಡಿದರು. ಬಿಜೆಪಿ ಸಂದೇಶ ಶೀರ್ಷಿಕೆಯಡಿಯಲ್ಲಿ ಕಳೆದ 5 ವರ್ಷಗಳ ಕಾಲದಲ್ಲಿ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿರವರು ಮಾಡಿರುವ ಹಲವು ಸಾಧನೆಗಳನ್ನು ಜನರಿಗೆ ಮನದಟ್ಟುವ ರೀತಿಯಲ್ಲಿ ಅವರ ಮನೆಗಳಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಹಳ್ಳಿ ಹಳ್ಳಿಗೆ ತಲುಪಲು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೈಕ್ ರ್ಯಾಲಿಯು ನಮ್ಮ ಭಾರತ ದೇಶದ ಪ್ರತಿಯೊಂದು ವಿಧಾನಸಭಾ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯುವ ಮೋರ್ಚಾ ಕಡೆಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಕೇಂದ್ರ ಸರ್ಕಾರದ 5 ವರ್ಷದ ಸಾಧನೆಗಳನ್ನು ಜನರಿಗೆ ಮನಮುಟ್ಟೋ ರೀತಿಯಲ್ಲಿ ನಾವು ಇವತ್ತು ಪ್ರಚಾರ ಮಾಡೋ ರೀತಿ ಅವ್ರಿಗೆ ತಿಳಿಸೋದಲ್ಲಿ ಅವ್ರಿಗೆ ಮನಮುಟ್ಟೋ ರೀತಿಯಲ್ಲಿ ತಿಳಿಸೋದಕ್ಕೆ ನಾವು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಸೇರಿದಂತೆ ಪದಾಧಿಕಾರಿಗಳು, ಮಹಿಳೆಯರು ಭಾಗಿಯಾಗಿದ್ದರು.
ತಾಲೂಕಿನಾದ್ಯಂತ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಜೈಕಾರಗಳನ್ನು ಕೂಗುವ ಮೂಲಕ ಬೈಕ್ ರ್ಯಾಲಿ ಕಮಲ ಸಂದೇಶ ಸಾರುವಲ್ಲಿ ಯಶಸ್ವಿಯಾಯಿತು. ತಿಪಟೂರು ನಗರಸಭೆ ವತಿಯಿಂದ ವೈದ್ಯಕೀಯ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಶಾಸಕ ಬಿಸಿ ನಾಗೇಶ್ ಲ್ಯಾಪ್ಟಾಪ್ ವಿತರಿಸಿದರು. ತಿಪಟೂರು ನಗರಸಭೆಯಿಂದ 2018-19 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶೇಕಡಾ 28, ಹಿಂದುಳಿದ ವರ್ಗದ 7.25% ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಯಿತು. ಶಾಸಕ ನಾಗೇಶ್ ಮಾತನಾಡಿ, ತಂತ್ರಜ್ಞಾನವೆಂಬುದು ಇತ್ತೀಚಿನ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದ್ದು ಯಾವುದೇ ವಿಷಯವನ್ನು ಕಂಡುಕೊಳ್ಳಲು ಅಂತರ್ಜಾಲದ ಮೊರೆ ಹೋಗುವುದು ಸರ್ವೇ ಸಾಮಾನ್ಯವಾಗಿದ್ದು ಅದಕ್ಕೆ ಪೂರಕವೆಂಬಂತೆ ಇಂದು ಕಂಪ್ಯೂಟರ್ ಮತ್ತು ಮೊಬೈಲ್ಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ ಎಂದರು. ಅದರಂತೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಲ್ಯಾಪ್ಟಾಪ್ಗಳನ್ನು ಕೊಡುತ್ತಿದ್ದು ಅದನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ದೇಶದ ಪ್ರಗತಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದರು. ಇನ್ಫಾರ್ಮೇಶನ್ ಮೇಲೆ ನಡೀತಿದೆ, ಎಷ್ಟು ಮೊದಲ ನಡೆಯುತ್ತೋ ಇಲ್ಲೋ ಅದು ಪ್ರಶ್ನಾರ್ಥಿತ. ಬಟ್ ಆದರೆ ಇವತ್ತದ್ರ ಅವಶ್ಯಕತೆ ಇದೆ. ನಮ್ಮ ಬುದ್ಧಿಗೂ ಆ ಇನ್ಫಾರ್ಮೇಶನ್ಗೂ ನೇರ ಸಂಬಂಧಗಳು ಇವತ್ತಿದೆ. ಆ ಕಾರಣದಿಂದ ನಾವು ಅವ್ರ ಜೊತೆ ಓಡಲೇಬೇಕಾದಂಥ ಅನಿವಾರ್ಯತೆಗಳಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷ ಟಿಎನ್ ಪ್ರಕಾಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಂಗಾಧರ್, ಡಾ ಮಧು ಪಾಟೀಲ್, ನಗರಸಭಾ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ನಗರಸಭೆ ಅಧಿಕಾರಿಗಳು ಹಾಜರಿದ್ದರು. ತಿಪಟೂರಿನಲ್ಲಿ ಬಿಜೆಪಿ ಸಂಕಲ್ಪ ಯಾತ್ರೆ ಅಗವಾಗಿ ಬೈಕ್ ರ್ಯಾಲಿ ನಡೆಯಿತು. ತಿಪಟೂರು ನಗರದಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಬೈಕ್ ರ್ಯಾಲಿಯು ಗ್ರಾಮ ದೇವತೆ ಕೆಂಪಮ್ಮ ದೇವಾಲಯದಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಪೂಜೆ ಸಲ್ಲಿಸುವ ಮೂಲಕ ಮೋದಿ ಮತ್ತೊಮ್ಮೆ ಎಂಬ ಘೋಷಣೆಯನ್ನು ಕೂಗುತ್ತಾ ನೂರಾರು ಬೈಕ್ನಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿ ಬಳಗದವರು ನಗರದ ಸಂತೆಪೇಟೆ, ದೊಡ್ಡಪೇಟೆ, ರಾರೋನೇಷನ್ ರಸ್ತೆ, ರೈಲ್ವೆ ಸ್ಟೇಷನ್ ರಸ್ತೆ, ಬಿಎಚ್ ರಸ್ತೆ, ಗೋವಿನಪುರಗಳಲ್ಲಿ ಸಂಚರಿಸಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಬಿಸಿ ನಾಗೇಶ್ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ಅವರು ತಾವು ಕೂಡ ಬೈಕ್ ಏರಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ದಿವಾಕರ್, ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಂಗಾಧರ್, ನಗರಸಭಾ ಸದಸ್ಯ ಪ್ರಸನ್ನಕುಮಾರ್, ರಾಮಮೋಹನ್, ಲೋಕೇಶ್ ಮುಂತಾದವರು ಹಾಜರಿದ್ದರು. ಉತ್ತರದಲ್ಲಿ ಶತಶೃಂಗ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಿನಿ ಕಿರುತೆರೆ ಸಾಧಕರನ್ನು ಗೌರವಿಸಲಾಯಿತು. ಕೋಲಾರ ಜಿಲ್ಲೆ ಹೋರಾಟಗಳ ತವರೂರು. ಸಕಾಲಕ್ಕೆ ಮಳೆಯಾಗದೆ ಬೆಳೆ ಬೆಳೆಯಲು ಸಾಧ್ಯವಾಗದಿದ್ದರೂ ಇಲ್ಲಿ ಕಲಾದೇವಿಯ ಆರಾಧಕರಿಗೇನೂ ಕಡಿಮೆಯಿಲ್ಲ. ಇದೇ ಕೋಲಾರದಲ್ಲಿ ಹುಟ್ಟಿ ಬೆಳೆದು ಸಿನಿ ಪ್ರಪಂಚದಲ್ಲಿ ಕೆಲಸ ಮಾಡಲು ದೂರದ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಳ್ಳಲು ಹೋಗಿ ಅಲ್ಲಿಯೂ ಕೂಡ ಕೋಲಾರ ಜಿಲ್ಲೆಯ ಹೆಸರನ್ನು ಉತ್ತುಂಗಕ್ಕೇರಿಸಿರುವ ಸಿನಿ ಕಿರುತೆರೆ ಸಾಧಕರನ್ನು ಅಭಿನಂದಿಸುವ ಒಂದು ಸಣ್ಣ ಕಾರ್ಯವನ್ನು ಇಂದು ಶಾಸ್ತ್ರತೃಂಗ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಫೌಂಡೇಶನ್ನ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪಕ್ಷೇತರ ಲೋಕಸಭಾ ಅಭ್ಯರ್ಥಿ ಕೋಲಾರ ಮುರಳೀರವರು ಅಭಿಪ್ರಾಯಪಟ್ಟರು. ಅವರು ಕಾಲೇಜು ಮೈದಾನದಲ್ಲಿರುವ ಶಾಶ್ವತ ನೀರಾವರಿ ಹೋರಾಟ ವೇದಿಕೆಯಲ್ಲಿ ಶತಶೃಂಗ ಫೌಂಡೇಶನ್ ಅವರು ಹಮ್ಮಿಕೊಂಡಿದ್ದ ಕೋಲಾರ ಜಿಲ್ಲಾ ಸಿನಿ ಕಿರುತೆರೆ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಈ ಹಿಂದೆ ಇಲ್ಲಿ ಅಧಿಕಾರ ಅನುಭವಿಸಿದ್ರು, ಈಗ ಅನುಭವಿಸುತ್ತಿರುವವರು ಯಾರೂ ಈ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಗೋಜಿಗೆ ಹೋಗಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ರಾಜಧಾನಿಯಲ್ಲಿ ಸಿನಿ ಪ್ರಪಂಚದಲ್ಲಿ ತನ್ನದೇ ಆದ ಸೇವೆಯನ್ನ ಮಾಡುತ್ತಿರುವ ಸುಮಾರು 30ಕ್ಕೂ ಹೆಚ್ಚು ಕಲಾವಿದರನ್ನ ಒಗ್ಗೂಡಿಸಿ ಕಾರ್ಯಕ್ರಮ ನಡೆಸುತ್ತಿದ್ದು ಇದು ಕಲಾರಾಧಕರನ್ನ ಸನ್ಮಾನಿಸುವ ಮೂಲಕ ಕಲಾದೇವಿಗೆ ವಂದನೆ ಅರ್ಪಿಸುವ ಕೆಲಸವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಆಕರ್ಷಕರಾಗಿ ನಿರ್ದೇಶಕ ಕೋಲಾರ ನಾಗೇಶ್, ಕರಾಟೆ ಶ್ರೀನಿವಾಸ್, ಬರಹಗಾರ ಗುಣವಂತ ಮಂಜು, ನಿರ್ದೇಶಕ ಅರುಣ್ ಮಾನವ್, ಮಜಭಾರತದ ಶೈನಿಂಗ್ ಸೀತಾರಾಮ, ಉಗ್ರಂ ಮಂಜು, ಕನ್ನಡ ಕೋಗಿಲೆ ಖ್ಯಾತಿಯ ವೈಜಿ ಉಮಾ, ಸಂಭಾಷಣೆಕಾರ ಮಾಸ್ತಿ, ಸರಿಗಮಪ ಖ್ಯಾತಿಯ ಸುಪ್ರೀತ್, ಕುಂತೂರು ಶ್ರೀಕಾಂತ್, ಮಾಲೂರು ಶ್ರೀನಿವಾಸ್, ಕುಮಾರಿ ಚೈತ್ರ, ಅಂಜನ್ ಮತ್ತಿತರರು ಉಪಸ್ಥಿತರಿದ್ದರು. ಕುಂತೂರು ಶ್ರೀಕಾಂತ್ ಅವರ ನಿರೂಪಣೆಯಲ್ಲಿ ಮೂಡಿಬಂದ ಕಾರ್ಯಕ್ರಮದಲ್ಲಿ ಎಲ್ಲಾ ಸಿನಿ ಸಾಧಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಚಿಂತಾಮಣಿ ತಾಲೂಕಿನ ಕಾಗತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಜುಳಾ, ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾದರು.
ಚಿಂತಾಮಣಿ ತಾಲೂಕಿನ ಗಾಗತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿಯಾದ ನಾಗೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಕೃಷ್ಣರಾಜಪುರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ವರಲಕ್ಷ್ಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಬೇರೆ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಮಂಜುಳಾ ಅವರನ್ನ ಅಧ್ಯಕ್ಷರಾಗಿ ವರಲಕ್ಷ್ಮಿ ಅವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ವರದಿಗಾರರೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಮ್ಜದ್ ಪಾಷ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಣ್ಣ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್, ಮುಖಂಡರಾದ ಮಾಲೀಕ ಸೇರಿದಂತೆ ಇನ್ನಿತರೆ ಸದಸ್ಯರು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.